ನಮ್ಮ ಕೊಟ್ಟಿಗೆಯಲ್ಲಿ ಬಂದು 100 ಎಮ್ಮೆಗಳಿದ್ದಾವೆ. ಇನ್ನು ಇವತ್ತು ಈ ವಾರದಲ್ಲಿ ಹರಿಯಾಣದಿಂದ ಒಂದು 10 ಎಮ್ಮೆ ಬರ್ತವೆ. 110 ಎಮ್ಮೆಗಳಿದ್ದಾವೆ ನಮ್ಮ ಹತ್ರ. ಅಡ್ವಾನ್ಸ್ ಹಾಕ್ಸ್ಕೊಂತಾರೆ, ದುಡ್ಡು ಮಾಡ್ತಾರೆ, ಕೊನೆಗೆ ನಾವು ಲೋಡ್ ಮಾಡಿ ಕಳಿಸ್ತೀವಿ ನಡೀರಿ ಅಂದ್ಬಿಟ್ಟು ಎಷ್ಟೋ ಜನ ಕೈಯದ್ ಮೇಲೆ ಕೆತ್ಬಿಟ್ಟಿದ್ದಾರೆ. ಲೋಡ್ ಮಾಡಬೇಕಾದ್ರೆ ಒಳ್ಳೆ ಡ್ರೈವರ್ ಇರ್ಬೇಕು ಮೈನ್. ಯಾರೇ ಆಗಲಿ ಸರ್, ಪ್ರಾಮಾಣಿಕವಾಗಿ ನಡಿಬೇಕು ಸರ್. ಮೋಸ ದಗ ಅನ್ನೋದು ಇರಲೇಬಾರದು ಸರ್. ಇದು ಕನಿಷ್ಠ ಅಂದ್ರೆ 7 ರಿಂದ 8 ದಿವಸ ಆಗುತ್ತೆ ಸರ್ ನಮ್ಮ ಜಾಗಕ್ಕೆ ಬಂದು ಅವು ಇಲ್ಲಿ ಬಂದು ಸೇರಕ್ಕೆ ಸರ್. ಹರಿಯಾಣಕ್ಕೆ ಹೋಗ್ತೀವಿ ಎಮ್ಮೆಗಳು ತೊಗೊಳಕ್ಕೆ, ಅಲ್ಲಿ ಆದಷ್ಟು ನಾವು ಗರ್ಭದ ಎಮ್ಮೆಗಳು ತಗೋಬಾರ್ದು. ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ ಮುರ್ರಾ ಎಮ್ಮೆ ಸಾಕಾಣಿಕೆ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ನಮಗೆ ಪ್ಯೂರ್ ಮುರ್ರಾ ಎಮ್ಮೆ ಸಿಗುವಂಥದ್ದು ಹರಿಯಾಣದಲ್ಲಿ. ನಮ್ಮ ಕರ್ನಾಟಕದಿಂದ ಹರಿಯಾಣಕ್ಕೆ ಮುರ್ರಾ ಎಮ್ಮೆ ತೆರಳುವಾಗ ಸಾಕಷ್ಟು ಮೋಸಗಳಿಗೆ ಒಳಗಾಗ್ತಾ ಇದ್ದಾರೆ. ಈ ಮುರ್ರಾ ಎಮ್ಮೆನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ನಮ್ಮ ಮುರ್ರಾ ಎಮ್ಮೆನ ನಮ್ಮ ಕರ್ನಾಟಕಕ್ಕೆ ಯಾವ ರೀತಿ ತರಬೇಕು ಅಂತೇಳಿ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಗೋಪಾಲ್ ನಾಡಿಸರ್ ಅವರು, ಆರ್ ಡಿ ಗ್ರಾಮದವರು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಇವರು ನಮಗೆ ಮಾಹಿತಿಯನ್ನು ನೀಡ್ತಾರೆ. ಮೈನ್ ಏನಂದ್ರೆ ಕೊಂಬು ಬಹಳ ಇದಾಗಿರ್ಬೇಕು. ಇವರೆ 1 ರೂಪಾಯಿ ಕಾಯಿನ ಹಾಕಿದ್ರು ಕೆಳಗೆ ಬೀಳಬಾರ್ದು, ಆ ರೀತಿ ಇರಬೇಕು ಒರಿಜಿನಲ್ ಬ್ರೀಡು ಮುರಾದಲ್ಲಿ. ಎರಡನೇದು ಬಂದ್ಬಿಟ್ಟು ಉಟ್ಟಾಣಿಕೆ ಉದ್ದ ಬೀಸು ಹೈಟು ಉಟ್ಟಾಣಿಕೆ ಇದು ಮುಡ್ಡಿ ಅಂತಾರಲ್ಲ ಇವೆಲ್ಲ ಬಹಳ ಚೆನ್ನಾಗಿ ಉಟ್ಕೊಂಡಿರ್ಬೇಕು ಇವರೆ. ಆಮೇಲೆ ಮೈ ಚರ್ಮ ತೆಳು ಇರಬೇಕು, ಮೈ ಚರ್ಮ ತೆಳು ಇದ್ದು ಆಮೇಲೆ ಇದ್ಕೊಂಡು ಮೊಲೆದು ಅಂತರನೂ ಅಷ್ಟೇ ಕಮ್ಮಿ ಅಂದ್ರೆ 1.25 ಅಡಿ ಇಲ್ಲ ಕನಿಷ್ಠ ಅಂದ್ರೆ 1/2 ಅಡಿ ಅಂತ ಇರಲೇಬೇಕು. 1/2 ಅಡಿ ಡಿಫ್ರೆನ್ಸ್ ಆಗಿದ್ರೆ ಅವು ಹೆಚ್ಚು ಕಮ್ಮಿ ನಾವು ಮನಸ್ಸಲ್ಲಿ ಅನ್ಕೊಂತೀವಲ್ಲ ಅಷ್ಟು ಆಲ್ಬ್ ಖಂಡಿತ ಬರ್ತದೆ ಇವ್ರೆ. ಆಮೇಲೆ ಯಾರೇ ಆಗಲಿ ಎಮ್ಮೆಗಳು ತಗೊಳಂಗಿದ್ರೆ ನನ್ನ ಅಭಿಪ್ರಾಯದಲ್ಲಿ ಮೊದಲನೇ ಕರು ತಗೋಬಾರ್ದು, ಯಾಕಂದ್ರೆ ಹಾಲು ಇಳುವರಿ ಕಮ್ಮಿ ಆಗುತ್ತೆ. ನಾವು ಬಂಡವಾಳ ನೋಡಿ ಈಗ ಹೆಚ್ಚು ಕಮ್ಮಿ, ಈಗ ಅಲ್ಲೇ ನಮ್ಮ ಮಹಾರಾಷ್ಟ್ರ ಇದರಲ್ಲಿ ಸರಿ ಹರಿಯಾಣದಲ್ಲೇ 1 ಲಕ್ಷ ಮಿನಿಮಮ್ 1,60,000 ರೂಪಾಯಿವರೆಗೂ ಎಮ್ಮೆಗಳು ಅಲ್ಲೇ ರೇಟ್ ಕೊಡಬೇಕಾಗುತ್ತೆ. ನಾವು 14, 15, 16, 17, 18 ಲೀಟ್ರ್ ಪರ್ ಡೇ ಅಂದರೆ ಒಂದು ಟೈಮ್ಗೆ 8-9 ಲೀಟ್ರ್ ಕರಿಯೋಗಿ ನಾನು ಹೇಳ್ತಾ ಇರೋದು ಎಮ್ಮೆಗಳು. ಆ ಎಮ್ಮೆಗಳು ಅಷ್ಟು ಬಂಡವಾಳ ಹಾಕಿ ನೀವು ಮೊದಲನೇ ಕರು ತೊಗೊಂಬಂದ ಅಂದರೆ ಯಾರು ಅನುಕೂಲವಾಗಿರೋರ್ಗೆ ಪರವಾಗಿಲ್ಲ, ಕರೆದಷ್ಟು ಕರೀಲಿ ಬಿಡಪ್ಪ ಅಂತೇಳಿ ಅವ್ರು ಹೇಳ್ತಾರೆ. ನಮ್ಮಂಥ ಹೊಟ್ಟೆ ಪಾಡಿಗೆ ನಾವು ಎಮ್ಮೆಗಳು ಇಟ್ಕೊಂಡಿರೋರಿಗೆ 2ನೇ ಕರ 3ನೇ ಕರ ಎಮ್ಮೆಗಳು ಇಟ್ಕೊಂಡ್ರೆ ಹಾಲು ಹೆಚ್ಚಾಗಿ ನಾವು ಹೆಂಗೆ ಮೇಯಿಸ್ತೀವೋ. ಕೆಲವ್ರು ಏನು ಮಾಡ್ತಾರೆ, ಏನೋ ಹಾಲೇ ಇಲ್ಲ ಅವ್ರು ತೆನಾಲಿ ರಾಮಕೃಷ್ಣನ್ ಥರ ತೊಗೊಂಡಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಬಿಡ್ತೀವಿ ಮರಕ್ಕೆ ಕಟ್ಬಿಟ್ರೆ ಹಾಲು ಬಂದ್ಬಿಡಲ್ಲ. ಅವಕ್ಕೂ ಟೈಮ್ ಸರಿಯಾಗಿ ನಮ್ಮ ಕಣ್ಣನ್ನು ಹೆಂಗೆ ನಮ್ಮ ರೆಪ್ಪೆ ಕಾಪಾಡ್ತದೋ ಆ ರೀತಿ ಅವಕ್ಕೂ ಟೈಮ್ ಸರಿಯಾಗಿ ಬಾಯಿಲ್ದಿರೋ ಜೀವ ಸರ್. ಅವು ಯಾವ ಟೈಮ್ಗೆ ಏನೇನು ತಿಂಡಿ ಹಾಕ್ಬೇಕು, ಯಾವ ಟೈಮ್ಗೆ ನಾವು ಹಾಲು ಕರಿಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಮಾಡಿಬಿಟ್ರೆ ಶಿಸ್ತುಬದ್ಧವಾಗಿ ಮಾಡಿದ್ರೆ ಅವು ನಮಗೆ ಹೊಟ್ಟೆ ತುಂಬಿಸ್ತದೆ ಸರ್. ಅವು ಹೊಟ್ಟೆ ತುಂಬ್ತದೆ ನಮಗೂ ಹೊಟ್ಟೆ ತುಂಬಿಸ್ತದೆ ಸರ್. ಹರಿಯಾಣಕ್ಕೆ ಹೋಗ್ತೀವಿ ನಾವು ಎಮ್ಮೆಗಳು ತೊಗೊಳಕ್ಕೆ, ಅಲ್ಲಿ ಆದಷ್ಟು ನಾವು ಗರ್ಭದ ಎಮ್ಮೆಗಳು ತೊಗೋಬಾರ್ದು. ಅಲ್ಲ ಅವರು ಕೊಡಲ್ಲ, ಕೊಡ್ತಾರೆ ನಮ್ಗೆ ಬೇಕೇ ಬೇಕು ಅಂದ್ರೆ ಕೊಡ್ತಾರೆ. ಇಲ್ಲಿ ಏನಾಗುತ್ತೆ ಒಂದು 7-8 ದಿವಸ ಆಗುತ್ತಲ್ಲ ಜರ್ನಿ ಪ್ರಯಾಣ, ಅದರಲ್ಲಿ ಕೆಲವು ಅಬಾರ್ಷನಿಗೆ ಆಸ್ಪದ ಇದೆ. ಅದರಿಂದ ನಾವು ಅಲ್ಲೇ 2 ತಲ 3 ಹೊತ್ತು ಹಾಲು ಕರೆದು ನೋಡಿ ಆ ಎಮ್ಮೆಗಳು ನೋಡಿ ಒಳ್ಳೆ ಎಮ್ಮೆಗಳು ನೋಡಿ ಸೆಲೆಕ್ಷನ್ ಮಾಡಿ ತಗೊಳ್ಳೋದು ನಾವು ತುಂಬ ಒಳ್ಳೆ ಸರ್. ಅಲ್ಲಿ ನಾವೇ ಆಗಲಿ ರೈತ ಬಾಂಧವರು ಆಗಲಿ ಎಮ್ಮೆಗಳು ತೊಗೋಬೇಕು, ಸ್ವಲ್ಪ ಹೈನುಗಾರಿಕೆ ಮಾಡಬೇಕು ಅಂತ ಆಸೆ ಇದ್ದು ನಾವು ಹರಿಯಾಣಕ್ಕೆ ಹೋಗ್ತೀವಿ. ನಾವು ಕೆಲವರು ಗುಜರಾತ್ಗೆ ಹೋಗ್ತೀವಿ, ಕೆಲವು ಗುಜರಾತಲ್ಲಿ ಮೈಸಾಣ ಅಂತ ಸಿಗುತ್ತೆ ಬ್ರೀಡು, ಹಾಗೆ ಜಾಪುರವಾದಿ ಸಿಗುತ್ತೆ. ಹರಿಯಾಣಕ್ಕೆ ಹೋದರೆ ಅಲ್ಲಿ ಒರಿಜಿನಲ್ ಮುರಾ ಸಿಗುತ್ತೆ ನಮಗೆ. ಹಿಂಗೆ ತೊಗೊಳಕ್ಕೆ ಹೋಗ್ತೀವಿ, ಒಂದು ವಾರಾನ್ಗಟ್ಟಲೆ ಇದ್ದು ನಮ್ಮ ಎಮ್ಮೆಗಳು ತೊಗೊಳ್ತೀವಿ ಅಂದ್ಕೊಳ್ಳಿ. ಎಮ್ಮೆಗಳು ತೊಗೊಳ್ಳಿ, ನನ್ನ ಸಜೆಷನ್ ಏನಂದರೆ ಸ್ವಂತ ಇಲ್ಲಿಂದ ಹೋಗ್ಬೇಕಾದ್ರೂ ಸರಿ ಒಂದು 10-12 ಕಿವಿ ವಾಲೆಗಳು ತೊಗೊಂಡೋಗ್ಬೇಕು. ನಾವು ಮಿಷಿನ್ ಅಲ್ಲಿ ಸಿಗುತ್ತೆ, ಅಲ್ಲಿ ಎಮ್ಮೆ ಬದಲಾಗೋದಿಲ್ಲ. ಏನಂದರೆ ನಮ್ಮ ನಮ್ಮೆಮ್ಮೆ 2-3 ಹೊತ್ತು ಹಾಲು ಕರೆಸಿ ನೋಡಿ ನಮ್ಮದೇ ಒಂದು ಸ್ಯಾಟ್ರಿಬೇಷನ್ ಮಾಡಿ ಆ ಎಮ್ಮೆಗೂ ಆ ಎಮ್ಮೆಗೆ ಯಾವ ನಂಬರ್ ಇದೆ ಕಿವಿಯಲ್ಲಿ ಅದೇ ನಂಬರ್ನ ಒಂದು ಕರುಗಳಿಗೆ ಹಾಕ್ಬಿಟ್ಟು ಬರಬೇಕು. ನಾವು ಅಲ್ಲಿ ಕಿವಿಗೆ ಹಾಕ್ಬಿಟ್ರೆ ಅದ್ರ ಕರ ಅಂತ ಅದು ಗೊತ್ತಾಗುತ್ತೆ. ಅದೆಲ್ಲ ಮಾಡಿದ ಮೇಲೆ ನಾವು ಪ್ರಯಾಣ ಹೊರಡಿಸ್ತೀವಿ. ನಾವು ಎಮ್ಮೆಗಳನ್ನ ಲೋಡ್ ಮಾಡ್ತೀವಿ. ಲೋಡ್ ಮಾಡಬೇಕಾದ್ರೆ ಒಳ್ಳೆ ಡ್ರೈವರ್ ಇರಬೇಕು ಮೈನು. ಎರಡನೇದಾಗಿ ಆ ಎಮ್ಮೆಗಳು ನೋಡ್ಕೊಳಕ್ಕೆ ಅಂತೇಳಿ ಒಂದೊಂದು ಗಾಡಿಗೆ ಇಬ್ಬರು ಬರ್ತಾರೆ. ಆ ಇಬ್ಬರು ಪ್ರಾಮಾಣಿಕ ವ್ಯಕ್ತಿಗಳಾಗಿ ಇರಬೇಕು, ಯಾಕಂದ್ರೆ ಬರೋ ದಾರಿಯಲ್ಲಿ ಕನಿಷ್ಠ ಅಂದರು ನಮ್ಮ ನೋಡಿ ಅಲ್ಲಿ ಹರಿಯಾಣದ ಹೊರಟ್ರೆ ನಮ್ಮ ಫಾರಂ ಇಲ್ಲಿಗೆ ಬರಬೇಕಾದ್ರೆ 7 ದಿವಸ ಬೇಕಾಗುತ್ತೆ. 7 ದಿವಸದಲ್ಲಿ ಪಾಪ ಮೂಕ ಪ್ರಾಣಿಗಳು ಇರ್ತವೆ. ಒಂದು ಅಲ್ಲಿ ಹಗಲೊತ್ತಲ್ಲಿ ರಾತ್ರಿ ಹಗಲಲ್ಲಿ ಗಾಡಿ ಓಡಿಸಲ್ಲ ಸರ್ ಡ್ರೈವರ್ಗಳು, ಹರಿಯಾಣ ಡ್ರೈವರು ಎಮ್ಮೆಗಳು ತುಂಬಿಕೊಂಡು ಬರೀ ರಾತ್ರಿ ಹೊತ್ತು ಮಾತ್ರ ಜರ್ನಿ ಮಾಡ್ತಾರೆ. ಅಲ್ಲಿ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಹಾಲು ಲೇಬರ್ಸ್ಗಳೇ ಅಲ್ಲಲ್ಲಿ ಡಾಬಾಗೋ ಅಲ್ಲಿ ಅವರೇ ಮಾರ್ಕೊತಾರೆ. ಅವ್ರಿಗೊಳ್ಳೆ ಲಾಭ ಇದೆ. ಒಂದು 15-20 ಸಾವಿರ ರೂಪಾಯಿವರೆಗೂ ಹರಿಯಾಣದಿಂದ ಬೆಂಗಳೂರು ಬಂದು ಸೇರೋವರೆಗೂ
15000 ರೂಪಾಯಿ ಅಷ್ಟು ಹಾಲು ಮಾರ್ಕೊಂತಾರೆ ಸರ್. ಆಮೇಲೆ ನಾವು ಅಲ್ಲಿಂದ ಹೊರಡೋ ಮುಂಚೆನೆ ಅದಕ್ಕೆ ಏನೇನು ಬೇಕು ಮೇವು ಯಾವ್ಯಾವ ಥರ, ಅದಕ್ಕೆ ಒಂದು ಎಣ್ಣೆ ಕುಡಿಸ್ಬೇಕಾಗುತ್ತೆ ಎರಡಿ ತೈಲ ಅಂದ್ಬಿಟ್ಟು ಅಂತಾರೆ, ಕೆಲವು ಎಣ್ಣೆಗಳಲ್ಲಿ ಕುಡಿಸ್ಬೇಕು ಯಾಕಂದ್ರೆ ಎಳಕ್ಕೆ ಕರ ಹಾಕಿರ್ತವೆ, ಕೆಲವು ಬೆಲ್ಲ ತರಬೇಕಾಗುತ್ತೆ ಜೊತೆಯಲ್ಲಿ, ಅವನ್ನೆಲ್ಲ ಇಂಟ್ರೆಸ್ಟಾಗಿ ಲೇಬರ್ ಮಾಡಬೇಕು ಸರ್, ಅವನು ಭಯ ಬರ್ತಾನಲ್ಲ ಅವನು ಮಾಡೋಂಗಿರಬೇಕು. ಅವೆಲ್ಲ ನಾವು ತಕ್ಕೊಟ್ಟ ಮೇಲೆ ಏನು ಮಾಡ್ತೀವಿ, ಅವರು ಅದೇ ಮೇವನ್ನೇ ಸ್ವಲ್ಪ ಸ್ವಲ್ಪ ದಾರಿಯಲ್ಲಿ ಹಾಕೊಂಡು ಬರ್ತಾರೆ. ದಾರಿಯಲ್ಲಂದ್ರೆ ಎಲ್ಲನ ಒಂದು ಕಡೆ ಇಳಿಸಿರ್ತಾರಲ್ಲ ಅಲ್ಲೇ, ಒಂದು 200 ಕಿಲೋಮೀಟ್ರು 300 ಕಿಲೋಮೀಟ್ರಿಗೆ ಅಂದ್ಬಿಟ್ಟು ಒಂದೊಂದು ಜಾಗ ಮಾಡ್ಕೊಂಡು ರಾತ್ರಿ ಎಲ್ಲ ಓಡಿಸ್ತಾರೆ. ಬೆಳಿಗ್ಗೆ ಒಂದು 7-8 ಗಂಟೆಗೆಲ್ಲ ಒಂದು ಜಾಗದಲ್ಲಿ ಇಳಿಸ್ತಾರೆ, ಅವನು ಇಳಿಸ್ಬಿಟ್ಟು ಹಾಲು ಕರೆದ್ಬಿಟ್ಟು ಅದಕ್ಕೆ ಮೇವು ಏನು ಬೇಕೋ ಹಾಕ್ಬಿಟ್ಟು ಅವರು ಸ್ವಲ್ಪ ನಾಷ್ಟ ಸ್ನಾನ ಮಾಡಿ ನಾಷ್ಟ ಮಾಡಿ ಭಯಗಳು ಮಲ್ಕೊತಾರೆ ಸರ್ ಅವರು. ತಿರ್ಗಿ ಅದೇ ಥರ ಸಾಯಂಕಾಲ ಎದ್ದೋಳ್ತಾರೆ, ಹಾಲು ಕರೀತಾರೆ, ತಿರ್ಗಿ ಅದೇನು ಮೇವು ಹಾಕ್ಬಿಟ್ಟು ತಿರ್ಗಿ ಎಮ್ಮೆಗಳು ಲೋಡ್ ಮಾಡಿಕೊಂಡು ಬರ್ತಾರೆ. ಅದೆಲ್ಲ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾರೆ ಬಿಡಿ, ಹರಿಯಾಣ ಆಗಲಿ ಗುಜರಾತ್ ಆಗಲಿ ಬಹಳ ಅರ್ಥಗರ್ಭಿತವಾಗಿ ಚೆನ್ನಾಗಿ ಮಾಡ್ತಾರೆ ಸರ್. ಬರಬೇಕಾದ್ರೆ ಎಮ್ಮೆಗಳನ್ನೇ ಯಾವುದಕ್ಕೇ ಆಗಲಿ ಬೆಲ್ಲ ಹೊಸ್ದ ಕರ ಹಾಕಿರ್ತವೆ, ಕರ ಹಾಕಿ 2-3 ದಿವಸ ಆಗಿರ್ತದೆ, ನಾವು ಅವ್ರಿಗೆ ಹೇಳಬೇಕಾಗುತ್ತೆ ಲೇಬರ್ಸ್ಗೆ, ಯಪ್ಪ ಬರಬೇಕಾದ್ರೆ 1¼ ಕೆಜಿ ಬೆಲ್ಲ, ಬೆಳಗ್ಗೆ 1¼ ಕೆಜಿ, ಸಾಯಂಕಾಲ 1¼ ಕೆಜಿ, 300 ಗ್ರಾಮ್ ಅಷ್ಟು ಬೆಲ್ಲ ಕೊಡು ಅಂತ ನಾವು ಹೇಳಬೇಕು. ಕೆಲವು ಇಂಜೆಕ್ಷನ್ಗಳೆಲ್ಲ ನಮ್ಗೆ ಇಸ್ಕೊಡ್ತೀವಿ ನಾವು ಅವ್ರಿಗೆ ಲೇಬರ್ಸ್ಗೆ, ಏನೇ ಎಮರ್ಜೆನ್ಸಿಗೆ ಜ್ವರ ಬರುತ್ತೆ, ಪ್ರಯಾಣ ಅಲ್ವಾ ಜರ್ನಿ, ಥಂಡಿ ಆ ರೀತಿ ಇರ್ತವೆ, ಅದರಿಂದ ಕೆಲವು ಇಂಜೆಕ್ಷನ್ ಟೆಂಪ್ರೇಚರ್ ಬಂದಾಗ ಸ್ವಲ್ಪ ಅನುಭವಸ್ತರನ್ನ ಭಯಾನ ನಾವು ಜೊತೆಯಲ್ಲಿ ಬಂದ್ಬಿಟ್ರೆ ಅವನು ಜ್ವರ ಬಂದ ಟೆಂಪ್ರೇಚರ್ ನೋಡೋಕೆ ಒಂದು ಥರ್ಮಾಮೀಟರ್ ತಗೊಡ್ಬೇಕು, ಕೆಲವು ಜ್ವರಕ್ಕೆ ಅಂದ್ಬಿಟ್ಟು ಕೆಲವು ಇಂಜೆಕ್ಷನ್ಗಳು ತಗೊಡ್ಬೇಕು ನಾವು, ಕೆಲವಲ್ಲ ಅವೆಲ್ಲ ಸಿಸ್ಟಮೆಟಿಕ್ಕು ಚೆನ್ನಾಗಿದೆ ಸರ್. ಆ ರೀತಿ ಮಾಡ್ಕೊಂಡು ಬಂದ ಅಂದರೆ ಕನಿಷ್ಠ ಅಂದರೆ 7-8 ದಿವಸ ಆಗುತ್ತೆ ಸರ್ ನಮ್ಮ ಜಾಗಕ್ಕೆ ಬಂದು ಅವು ಇಲ್ಲಿ ಬಂದು ಸೇರೋಕ್ಕೆ ಸರ್. ಸರ್ ಆಮೇಲೆ ಅಲ್ಲಿ 8 ದಿವಸ ಆದಮೇಲೆ ಇಲ್ಲಿ ನಮಗೆ ಬರ್ತದೆ. ಅಲ್ಲಿ ಭಯಗಳು ಏನು ಅಂದರೆ ಒಳ್ಳೆ ಸ್ವಲ್ಪ ಒಳ್ಳೆ ಕೆಲಸ ಏನು ಮಾಡ್ತಾರಂದರೆ ಅಲ್ಲಿ ನಮಗೆ ಎಷ್ಟು ಹಾಲು ಕರ್ ತೋರಿಸಿರ್ತಾರೋ ಅದನ್ನು ಓನರ್ ಹತ್ರ ಕೇಳ್ತಾರೆ, ಎಷ್ಟೆಷ್ಟು ಕಿತ್ನ ಕಿತ್ನ ದೂದ್ ದಿಕಾಯ ಅಂದರೆ ಎಷ್ಟೆಷ್ಟು ಹಾಲು ಬಂದಿದೆ ಅಂತ ಹೇಳಿ ನಮಗೆ ಭಯಗಳು ಕೇಳ್ತಾರೆ. ಅವರೊಂದು ಲಿಸ್ಟ್ ಬರ್ಕೊತಾರೆ ಇಷ್ಟಿಷ್ಟು ಹಾಲು ಅಂತೇಳಿ, ಇಲ್ಲಿ 1 ಲೀಟ್ರ್ 2 ಲೀಟ್ರ್ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲಿ ಬಂದು 8-10 ದಿವಸ ಭಯಗಳು ಇಲ್ಲೇ ಇರ್ತಾರೆ ಸರ್. ಅವರು ಹರಿಯಾಣದಿಂದ ಬರ್ತಾರಲ್ಲ ಅವರು ಇಲ್ಲೇ ಇದ್ದು ಅಲ್ಲಿ ಎಷ್ಟು ಹಾಲು ಕರೆದು ತೋರಿಸೋರು ಅಷ್ಟು ಹಾಲನ್ನ ಕರೆದು ತೋರಿಸ್ಬಿಟ್ಟು ಅವ್ರು ಹೋಯ್ತಾರೆ ಸರ್ ನಮಗೆ. ಕಾರಣ ಏನಂದರೆ ಅವ್ರು ಬರಬೇಕಾದ್ರೆ ಮೇವು ಹೆಚ್ಚಾಗಿ ಹಾಕ್ಕೊಂಬಂದು ಇಲ್ಲಿ ಬಂದು ನಮ್ಮ ಮೇವು ಅವು ತಿನ್ನಲ್ಲ. ಈಗ ನಾವು ಆಗಲೇ ಬೇರೆ ರಾಜ್ಯಗಳಿಗೆ ಹೋಗ್ತೀವಿ, ಅಲ್ಲಿ ನಾನಾ ರೀತಿ ಊಟ ಇರ್ತವೆ, ನಾವು ತಿನ್ನಕ್ಕೆ ಹೋಗಲ್ಲ. ಅವರು ಇಲ್ಲಿಗೆ ಬರ್ತಾರೆ, ಯಾವ ಹೋಟ್ಲಿಗೆ ಹೋಗು ಚಪಾತಿ ಚಾಯ ರೋಟಿ, ನಮ್ಗೆ ಅನ್ನ ಇದ್ದರೆ ಸಾಕು. ಆ ರೀತಿ ಮೇವುಗಳು ಒಂದೊಂದು ಸರಿ ಸೆಟ್ ಆಗೋದಿಲ್ಲ, ಅದರಿಂದ ಮೇವು ಸೆಟ್ ಆಗದೇ ಇರೋವಾಗ ಏನಾಗುತ್ತೆ, ಅವ್ರು ಸ್ವಲ್ಪ ಮೇವು ತಂದಿರ್ತಾರೆ ಅದನ್ನೇ ಹಾಕಿ ಎಮ್ಮೆಗಳನ್ನೆಲ್ಲ ಕುದುರಿಸ್ತಾರೆ. ಒಂದು ವೇಳೆ ಕರ ಏನಾದರೂ ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ಕರು ಥರ ಬೊಂಬೆ ಮಾಡ್ತಾರೆ, ಆ ಚರ್ಮ ಸುಲ್ಬಿಟ್ಟು ಒಳಗೆ ಹುಲ್ಲಾಕಿ ನೋಡಿ, ನೀವು ಸ್ಯಾಂಪಲ್ ನೋಡಿ ಗೋಡೆಯಲ್ಲಿ ಇದೆ ನೋಡ್ಕೊಳ್ಳಿ ಸರ್, ಅಲ್ಲಿ ಆ ಗೋಡೆಯಲ್ಲಿ ಇದೆಯಲ್ಲ ನೋಡಿ, ಆ ರೀತಿ ಮಾಡಿಬಿಟ್ಟು ಅದನ್ನು ಎಮ್ಮೆ ಮುಂದೆ ಹಾಕಿದ್ರೆ ಅವು ನನ್ನ ಕರನೇ ಅಂದ್ಬಿಟ್ಟು ಅದು ಹಾಲು ಕೊಡ್ತಾರೆ ಸರ್. ಅದು ಆದಷ್ಟು ಕರುಗಳನ್ನ ನೀವು ಅಚ್ಚುಕಟ್ಟಾಗಿ ನಾವು ಸಾಕೋಬೇಕು ಸರ್. ಆಮೇಲೆ ನಾವು ಹೇಳೋದೇನೆಂದರೆ ಬೆಚ್ಚನೆ ಜಾಗ ಇರಬೇಕು ಕರುಗಳಿಗೆ, ಎಳೆ ಕರುಗಳಿಗೆ ಗಾಳಿಯಲ್ಲಿ ಬಿಟ್ಟರೆ ಕರುಗಳು ಗಾಳಿಗೆ ತಡೆದಷ್ಟು ಕರುಗಳು ಹೊಂಟೋಯ್ತವೆ ಸರ್. ಆದಷ್ಟು ಬೆಚ್ಚನೆ ಜಾಗದಲ್ಲಿ ಕರುಗಳು ಒಂದೂವರೆ ತಿಂಗಳಿಗೆ ಶಿಸ್ಬಿಟ್ರೆ ಸಾಕು, ಆಮೇಲೆ ನೀವು ಎಲ್ಲನ ಕಟ್ಟು ಬೆಳ್ಕೊಂಡು ಹೋಗ್ಬಿಡ್ತಾವೆ ಸರ್. ಹರಿಯಾಣದಿಂದ ಬರಬೇಕಾದ್ರೆ ಇವೆಲ್ಲ ಕೆಲವು ಸಿಸ್ಟಮೆಟಿಕ್ ಇದಾವೆ ಸರ್ ಅವು. ಸರ್ ನಾವಿಲ್ಲಿ ಎಮ್ಮೆಗಳು ಪರ್ಚೇಸ್ ಮಾಡೋಕ್ಕೆ ನಾವು ಹರಿಯಾಣಕ್ಕೆ ಹೋಗ್ತೀವಿ. ಏನು ಜೋಬಲ್ಲಿ ನಿಮಗೆ ಗೊತ್ತಿರ್ಬೋದು ಫ್ಲೈಟ್ಗಳಲ್ಲಿ 50,000 ಮೇಲ್ಪಟ್ಟು ತೊಗೊಂಡೋಗಂಗಿಲ್ಲ, ಅಲ್ಲಿ ಏನ ಕದ್ದು ಬುಂದಿ ಹೋದರೆ 1 ಲಕ್ಷ ರೂಪಾಯಿವರೆಗೆ ಎತ್ಕೊಂಡು ಹೋಗ್ಬೋದು ಅಷ್ಟೇ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಎಮ್ಮೆಗಳು ಪರ್ಚೇಸ್ ಮಾಡೋಕ್ಕೆ ನಾವು ಒಂದು 50,000 ರೂಪಾಯಿ ಜೋಬಲ್ಲಿ ಇಟ್ಕೊಂಡು ಹೋಗ್ತೀವಿ. ಆಮೇಲೆ ಆಲ್ಮೋಸ್ಟ್ಲಿ ಏಜೆಂಟ್ಗಳು ಅಲ್ಲಿಂದನೇ ಕಾರ್ ಕಳಿಸ್ತಾರೆ ನಮ್ಗೆ, ಇಲ್ಲಿಗೆ ಏರ್ಪೋರ್ಟ್ ಡೆಲ್ಲಿ ಏರ್ಪೋರ್ಟ್ಗೆ ಕಳಿಸ್ತಾರೆ ಅವರು ಸರ್. ಯಾಕೆ ಮೊದಲನೇ ಸರ್ ಪರಿಚಯ ಇರಲಿ ಇಲ್ದಿರಲಿ ಫೋನ್ ನಂಬರ್ ಕಾಂಟ್ಯಾಕ್ಟ್ ಇಟ್ಕೊಂಡು ಫ್ಲೈಟ್ ಎಷ್ಟು ಗಂಟೆಗೆ ಹೋಗಿಳಿತೆ ಅಲ್ಲಿ ಬಂದು ಅವ್ರು ಕಾದಿದ್ದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅವ್ರಿಗೇನು ಸುಮ್ಮನೆ ಬರೋಲ್ಲ, ಅವ್ರಿಗೂ ಲಾಭದಾಯಕವಾಗಿರ್ತದೆ. ಏಜೆಂಟ್ ಅಂದಮೇಲೆ ಗೊತ್ತಾಯಿದೆಯಲ್ಲ ಸರ್, ಕಮಿಷನ್ಗಳು ಇದ್ದೇ ಇರ್ತವೆ, ಅದರಿಂದ ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿದ್ದೆ ಚಹಾ ಕಾಫಿ ಅಂತೇಳಿ ಅವ್ರು ಏನು ಮನೆಯವ್ರು ಕೊಡಿಸ್ತಾರೆ. ಆಮೇಲೆ ಊಟ ತಿಂಡಿನ ಮಾಡಿ ಸ್ನಾನ ಗಿನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀವಪ್ಪ ಅಂತೇಳಿ ತೊಗೊತೀವಿ. ಆಮೇಲೆ ನಾವು ಎಮ್ಮೆಗಳು ಪರ್ಚೇಸ್ಗೆ ಅಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಕೆಲವರು ಏನಂದ್ರೆ ನಾನಾ ರೀತಿ ಇದ್ದಾವೆ ಏಜೆಂಟ್ ಅನ್ನೋದು, ಕೆಲವರು ಸ್ವಂತ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಕೆಲವರು ಬಾಡಿಗೆ ಕಾರ್ ಕರ್ಕೊಂಡು ಹೋಗ್ತಾರೆ. ಆ ರೀತಿ ಅವರೆಲ್ಲ ಮಾಡಿ ಆದಮೇಲೆ ಏನು ಮಾಡ್ತೀವಿ, ಎಮ್ಮೆಗಳೆಲ್ಲ ಪರ್ಚೇಸ್ ಆದಮೇಲೆ ಬರೀ 100 ರೂಪಾಯಿ ಕೊಟ್ಟರು ಸರಿ ತೊಗೊತಾರಲ್ಲಿ,
ಅಡ್ವಾನ್ಸು ಅರೇತ 5000 10000 ಕೊಡಬೇಕಂತ ಏನು ಇಲ್ಲ ಒಂದು ಏಜೆಂಟ್ ಕರ್ಕೊಂಡು ಹೋಗ್ತಾನಲ್ಲ ಅವನ ಮೇಲೆ ನಂಬಿಕೆ ಅವರಿಗೆ ಅಡ್ವಾನ್ಸ್ ಮಾಡಿದ ಮೇಲೆ ನಾವು ಬಿಡೋಕೆ ಹೋಗಬಾರ್ದಲ್ಲಿ ಸುಮ್ಮನೆ ಕೋಪಕ್ಕೆ ಇದಾಯ್ತದಲ್ಲಿ ಬಿಟ್ಟು ಅದೆಲ್ಲ ಆದಮೇಲೆ ಲೋಡ್ ಮಾಡೋ ಟೈಮಿಗೆ ಎಲ್ಲ ಲಾರಿ ತರಿಸ್ತಾರೆ ಪ್ರತಿಯೊಂದು ಮಾಡ್ತಾರೆ ಅವ್ರಿಗೆ ಫುಲ್ ಅವ್ರ ಅಮೌಂಟ್ ಅವ್ರ ಖಾತೆ ಅಕೌಂಟ್ಗೆ ಬಂದ್ರೇ ಅವರು ಲೋಡ್ ಮಾಡೋದು ಬಹಳ ಪರಿಚಯದಸ್ಥ ಆದರೆ ಒಂದು 5-10 ದಿವಸದಲ್ಲಿ ಕೊಡೋದು ಮಾಡೋದು ತುಂಬ ವರ್ಷದಿಂದ ಅವ್ರಿಗೂ ಅವ್ರಿಗೆ ಲಿಂಕ್ ಇದ್ದರೆ ನಡೀತದೆ ಇಲ್ಲ ಅಂದರೆ ಆರ್ ಟಿ ಜಿ ಎಸ್ ಮಾಡಬೇಕು ಪ್ರತಿಯೊಬ್ಬರು ಬ್ಯಾಂಕ್ ಕಡೆಯಿಂದ ಅವ್ರ ಖಾತೆ ಅವ್ರ ಅಕೌಂಟ್ಗೆ ಆರ್ ಟಿ ಜಿ ಎಸ್ ಮಾಡಿ ಸರ್ ತುಮಾರ ಪೈಸೆ ಆಮ್ಕು ಆಗೇ ನಿಮ್ಮದು ಹಣ ನಮಗೆ ಸಂದಾಯ ಆಗಿದೆ ಈಗ ನಾವು ಲೋಡ್ ಮಾಡೋಕ್ಕೆ ನಮಗೇನು ಅಡಚಣೆ ಇಲ್ಲ ಅಂತೇಳಿ ಆಗ ಲೋಡ್ ಮಾಡೋಕ್ಕೆ ಮಾಡ್ತಾರೆ ಸರ್ ಯಾರೇ ಆಗಲಿ ಅಲ್ಲಿ ಸಾಲಾಗಿಲ್ಲ ಕೊಡಲ್ಲ ಅವೆಲ್ಲ ಏನೂ ಇಲ್ಲ ಎಷ್ಟೇ ಪರಿಚಯ ಇರಲಿ ಅವ್ರಿಗೆ ಅರ್ಮನ್ಸ್ ಅನ್ನೋದು ಇರ್ತದೆ ಒಂದು 4-5 ಸಾರಿ ಕ್ಯಾಶ್ ಕೊಡ್ತಾವಣಗೆ ನಾಲ್ಕು ಕೊಡ್ತಾವಣಗೆ ಮೂರನೇ ಸಾರಿ ಕೆಲವರು ನಾಮ ಹಾಕೋರು ಇದ್ದಾರೆ ಇಲ್ಲಿಂದ ಕೆಲವರು ಕೆಟ್ಟ ಅಭಿಪ್ರಾಯದಲ್ಲಿ ಹೋಗಿರ್ತಾರೆ ಅಲ್ಲಿಗೆ ಹೇಳಿ ಅವರು ಅಲ್ಲಿಂದ ಅವರನ್ನು ಸ್ವಲ್ಪ ಒಂದು ಅಭಿಪ್ರಾಯ ಇರ್ತದೆ ಒಳ್ಳೆಯವ್ರು ಅಂದ್ಕೊಂಡು ಹೋಗಿ ಕೆಲವರು ಮೋಸ ಮಾಡೋರು ಇದ್ದಾರೆ ಆ ದಯವಿಟ್ಟು ಆ ರೀತಿ ನಮ್ಮವರು ಕೆಲವರು ಮಾಡಬಾರ್ದು ಏನೇ ನಾಲ್ಗೆ ಮೇಲೆ ಉಡ್ಕೊಂಡು ಉಳಿಸ್ಕೊಂಡ್ರೆ ಬಹಳ ಒಳ್ಳೇದು ಸರ್ ಆದರೆ ಆಲ್ಮೋಸ್ಟ್ಲಿ ಬ್ಯಾಂಕ್ ಮುಖಾಂತರ ದುಡ್ಡು ಹಾಕಿ ಈಗ ನಮ್ಮ ಮೋದಿಜಿ ಅವ್ರು ಬಂದಮೇಲೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಇಲ್ಲ ಈಗ ಏನಡೆ ಅದನ್ನು ಬಹಳ ಒಳ್ಳೆ ಕೆಲಸ ಮಾಡೋರು ಸರ್ ಅವ್ರು ಮುಂಚೆಯಿಂದನೂ ಮಾಡಬೇಕಾಗಿತ್ತು ಇನ್ನು ಇವ ಮಾಡೋರೇ ಬಹಳ ಶ್ರೇಷ್ಠವಾದ ಕೆಲಸ ಅದು ನಮ್ಮ ಕೊಟ್ಟಿಗೆಯಲ್ಲಿ ಬಂದು 100 ಎಮ್ಮೆಗಳಿದ್ದಾವೆ ಇನ್ನು ಇವತ್ತು ಈ ವಾರದಲ್ಲಿ ಹರಿಯಾಣದಿಂದ ಒಂದು 10 ಎಮ್ಮೆ ಬರ್ತವೆ 110 ಎಮ್ಮೆಗಳಿದ್ದಾವೆ ನಮ್ಮ ಹತ್ರ ನಾವು ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರಲ್ಲ ಆ ರೀತಿ ನಾವು ವ್ಯಾಪಾರಸ್ಥರಲ್ಲ ನಾವು ತರೋರು ಮಾರೋರಲ್ಲ ನಾವು ಈಗ ಹಸುಗಳು ಸೀಮೆ ಹಸುಗಳು ಅಷ್ಟೇ ಇಲ್ಲ ಆಲ್ಮೋಸ್ಟ್ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ಗೊತ್ತಿದೆ ನಾವು ಸೀಮೆ ಹಸುಗಳಾಗಲಿ ಎಮ್ಮೆಗಳಾಗಲಿ ತಂದು ಮಾರೋರಲ್ಲ ನಾವು ಒಂದು ವೇಳೆ ಯಾರಿಗಾನ ಸೀಮೆ ಹಸುಗಳು ಮಹಾರಾಷ್ಟ್ರ ಕಸ್ಟಮರ್ಗಳು ಬರ್ತಾರೆ ನಮ್ಮ ಹತ್ರ ಅವ್ರಿಗೆ ಬೇಕಾದರೆ ನಾವು ಈಚೆ ಹೋಗಿ ರೈತರ ಹತ್ರ ಕೊಡಿಸ್ತೀವಿ ಸರ್ ಸ್ವಲ್ಪ ಜನ ಸ್ವಲ್ಪ ಎಮ್ಮೆಗಳು ತೊಗೋಬೇಕಾದ್ರೆ ಸ್ವಲ್ಪ ಜನ ಸ್ವಲ್ಪ ಇದು ಮಾಡಿಕೊಳ್ಳಿ ಯಾಕಂದರೆ ಮೋಸ ದಗಾನದು ಇಲ್ದಿರೋ ಜಾಗನೇ ಇಲ್ಲ ಸರ್ ಎಲ್ಲ ಕಡೆಯೂ ಇದೆ ಬಿಡಿ ಕರುಗಳು ಬೇರೆ ಎಮ್ಮೆ ಕರೆದ ಮುಂದೆ ಇದಕ್ಕೆ ಹಾಕೋದು ಊಡ ಹಾಕೋದು ಈ ಒಳಗಿಂದ ಗರ್ಭದಿಂದ ಕೈ ಹಾಕಿ ಆ ರಕ್ತ ತೊಣಗೆ ಅದಕ್ಕೆ ಹಾಕೋದು ಇದು ಅದಕ್ಕೇನು ಮಾಡಬೇಕು ನಾವು ಎಮ್ಮೆ ಪರ್ಚೇಸ್ ಮಾಡಬೇಕಾದ್ರೆ ಅಲ್ಲಿಂದ ನಮ್ಗೆ ಹೆಚ್ಚು ಕಮ್ಮಿ ಒಂದು 2000 ಕಿಲೋಮೀಟ್ರ್ ಆಗ್ಬೋದು ಅನ್ನಿಸ್ತದೆ ನನ್ನ ಅಂದಾಜು ಹರಿಯಾಣದಿಂದ ಅಲ್ಲಿಂದ ಗರ್ಭದ ಎಮ್ಮೆ ನಾವು ಇಲ್ಲಿ ತೊಗೊಂಬರೋಕ್ಕಾಗಲ್ಲ ಟ್ರಾನ್ಸ್ಪೋರ್ಟಲ್ಲಿ ಏನಾಗುತ್ತದೆ ಕುಲುಗಿ ಕುಲುಗಿ ಅವು 5-6 ತಿಂಗಳು 8 ತಿಂಗಳು 9 ತಿಂಗಳು ಪಲಿನ ಎಮ್ಮೆ ತಂದರೆ ಅದು ಅಬಾರ್ಷನ್ ಆಗೋ ಚಾನ್ಸ್ ಇದ್ದಾವೆ ಅಲ್ಲಿ ಫ್ರೆಶ್ ಆಗಿ ಕರ ಹಾಕಿರ್ತದೆ ಒಂದಿನ 2 ದಿನ ಆಗಿರ್ತದೆ ಅದನ್ನ ನೋಡಿ ಗಲೀಜು ಹೋಗೋದು ನೋಡಿಕೊಂಡು ಏನೇ ಒಂದಕ್ಕೆಲ್ಲ 2 ಹೊತ್ತು ಹಾಲು ಕರೆದು ನೋಡಿ ಕೆಲವು ಹರಿಯಾಣದಲ್ಲಿ ನಾನು ಹೋಗಿದ ಅನುಭವ ಇದೆ ಒಂದು ಟೈಮ್ ಕರೀತಾರೆ ಯಾವ ಟೈಮ್ಗೆ ನಾವು ಕೆಚ್ಚಲು ತುಂಬಿಸಿರ್ತಾರೆ ಎರಡನೇ ಟೈಮ್ಗೆ ನಾವು ಹಾಲು ಕರೆದು ನೋಡ್ತೀವಿ ಅಂದ್ರೆ ಮೂಗ ಮೇಲೆ ಕೋಪ ಮಾಡ್ಕೊತಾರೆ ಅವರು ನಾವು ಅಂತ ಏಜೆಂಟ್ ಹತ್ರಕ್ಕೂ ಹೋಗಬಾರ್ದು ಆ ಜಾಗಕ್ಕೂ ಹೋಗಬಾರ್ದು ಶಾಂತವಾಗಿ ಆದಷ್ಟು ರೈತನ ಹತ್ರಕ್ಕೆ ಹೋಗಿ ಒಳ್ಳೆಯವನ ಯಾರು ನೋಡಿ ಎರಡು ಹಾಲು ಕರಿಯೋಕ್ಕೆ ಪರ್ಮಿಷನ್ ಇದೆಯೇನಪ್ಪ ನಾವು ಫಸ್ಟೇ ತಿಳ್ಕೊಂಡು ವ್ಯಾಪಾರ ಮಾಡಬೇಕು ಅಡ್ವಾನ್ಸ್ ಮಾಡಬೇಕು ನಾವು ನೀವು ಒಂದ್ಸಾರಿ ಅಡ್ವಾನ್ಸ್ ಮಾಡಿಬಿಟ್ಟು ನೀನು ವಾಪಸ್ ಬರ್ತೀನಿ ಅಂದರೆ ಅದು ಬಿಡೋದಿಲ್ಲ ಏನಡಿ ಅರ್ಭುಂಗ್ ಮೇಲೆ ಕೋಪ ಮಾಡ್ಕೊತಾರೆ ಅದರಿಂದ ನಾನು ಫಸ್ಟೇ ಹೇಳಬೇಕು ನೋಡಪ್ಪ ಈ ಥರ ಎಮ್ಮೆ ತೊಗೊತಾ ಇದ್ದೀನಿ ನಾನು ನನಗೆ 2 ಹೊತ್ತಲ್ಲ 3 ಹೊತ್ತು ಹಾಲು ಕರೆದು ನೋಡ್ತೀವಿ ಯಾಕೆ ನಾವು ಇಲ್ಲಿ 1000 ಕಿಲೋಮೀಟ್ರ್ ಹೋಗಬೇಕು ನಾವು ಹಳ್ಳಿಗೆ ಬೀಳಬಾರ್ದು ಮೋಸ ಹೋಗಬಾರ್ದು ನಮ್ಮ ಕಡೆ ಎಲ್ಲ ಮೋಸಕ್ಕೆ ಬೀಳ ಅಲ್ಲಿ ಹಳ್ಳಿಗೆ ಬೀಳ್ತೀವಿ ಅಂದ್ಬಿಟ್ಟು ನಾವು ಇಷ್ಟು ದೂರ ಒಳ್ಳೆ ಜಾತಿ ಎಮ್ಮೆ ಬೇಕು ಒಳ್ಳೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ವಿ ಹರಿಯಾಣಕ್ಕೆ ಇಷ್ಟು ದೂರ ದಯವಿಟ್ಟು ನಮಗೆ 2 ಹೊತ್ತಲ್ಲ 3 ಹೊತ್ತು ಕೆಲವ್ರಿಗಾದ್ರೆ ಅನುಭವಸ್ಥರಿಗಾದ್ರೆ 2 ಹೊತ್ತು ಸಾಕು ಅಂತೀವಿ ನಾವು ಯಾಕಂದ್ರೆ ಒಂದು ಟೈಮ್ ಅವ್ನು ಎಷ್ಟೇ ಹೊತ್ತು ಹಾಲು ನಿಲ್ಲಿಸಿರ್ಲಿಕ್ಕೆ ಚಿನ್ನಲ್ಲಿ ಒಂದ್ಸಾರಿ ಕರೆದ್ಬಿಡ್ತೀವಿ ತಿರ್ಗಾ ಸಾಯಂಕಾಲ ಕರೆದ್ರೆ ಅದ್ರ ಕೆಪಾಸಿಟಿ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಕೆಲವರು ಇನ್ನೂ ಅರ್ಬನ್ಸ್ ಇರ್ತಾರೆ ಪಾಪ ಯಾರೇ ಆಗಲಿ ನಾನು ಹೇಳಿದ್ದು ಅಂಥವ್ರೇನು 3ನೇ ಟೈಮ್ ನಾವು ನೋಡಬೇಕು ಹಾಲು ಒಂದು 1/2 ಲೀಟ್ರ್ ಹೆಚ್ಚು ಕಮ್ಮಿ ಬರಲಿ ಪರವಾಗಿಲ್ಲ ಆ ರೀತಿ ಬರೋಂಗಿದ್ರು ಅಂಥವ್ರು 2 ಹೊತ್ತು 3 ಹೊತ್ತು ಹಾಲು ಕರೆದು ನೋಡೋಕ್ಕೆ ಪರ್ಮಿಷನ್ ಯಾರು ಕೊಡ್ತಾನೋ ಅಂತ ಎಮ್ಮೆ ವ್ಯಾಪಾರ ಮಾಡಿ 2 ದಿನ ಅಲ್ಲ ಇನ್ನೊಂದು 4-5 ದಿವಸ ನೀವು ಹೆಚ್ಚಾಗೇ ಇರಿ ನೀವು ಪರವಾಗಿಲ್ಲ ನಾವೇನು ನಾವೇ ಬರ್ತೀವಿ ಅಂತಲ್ಲ ನೀವಾಗಿ ಸ್ವಯವಾಗಿ ಹೋದ್ರೂ ಹರಿಯಾಣಕ್ಕೆ ಭಾರಿ ಹುಷಾರಾಗಿ ನೋಡಿ ತಗೊಂಡು ಒಳ್ಳೆ ಯಾಕೆ ಎಷ್ಟೋ ಜನ ಏನು ಮಾಡ್ತಾರಂದ್ರೆ ಅಡ್ವಾನ್ಸ್ ಹಾಕ್ಸ್ಕೊತಾರೆ ದುಡ್ಡು ಮಾಡ್ತಾರೆ ಕೊನೆಗೆ ನಾವು ಲೋಡ್ ಮಾಡಿ ಕಳಿಸ್ತೀವಿ ನಡೀರಿ ಅಂದ್ಬಿಟ್ಟು ಎಷ್ಟೋ ಜನ ಕೈಯದ ಮೇಲೆ ಕೆತ್ಬಿಟ್ಟಿದ್ದಾರೆ ದಯವಿಟ್ಟು ಯಾರೇ ಆಗಲಿ ಹಂಗೆ ಅಮಾರಿ ನೀವು ಫೋನ್ ಎಲ್ಲ ಹೇಳ್ತಾರೆ ಇತ್ತ ಪೈಸೆ ಮಾರು ಇತ್ತ ದುಡ್ಡು ಹಾಕಿ ನೀವು ನಾನು ನಿಮ್ಗೆ ಒಳ್ಳೆ ಎಮ್ಮೆ ಕಳಿಸ್ತೀನಿ ನಮ್ಮ ಗಾಡಿ ಬರ್ತಾ ಇದೆ ಅಲ್ಲಿಗೆ ಅಂತಾರೆ ಯಾರು ಆ ರೀತಿ ದುಡ್ಡು ಹಾಕಿ ಹಳ್ಳಿಗೆ ಬೀಳಬೇಡಿ ಅಮಾರಬೇಡಿ ಆದಷ್ಟು ನೀವೇ ಸ್ವಯವಾಗಿ ಹೋಗಿ ಅಲ್ಲಿ ನೋಡಿ ಇವಾಗ ನನಗಿರೋ ಪರಿಸ್ಥಿತಿಗೆ ನನಗೆ ಹೋಗೋಕ್ಕಾಯ್ತಾ ಇಲ್ಲ ಇಲ್ಲಿಂದ ಹೋಗ್ಬೇಕು ಬರಬೇಕು ನನಗೆ 8-10 ದಿವಸ ಅಲ್ಲಿ ಇರಬೇಕಾಗುತ್ತೆ
ಆಗುತ್ತೆ. ಅದರಿಂದ ನನಗೆ ಒಬ್ಬ ಕರ್ನಾಲಲ್ಲಿ ಗುಪ್ತಾ ಡೈರಿ ಫಾರ್ಮ್ ಅಂತ ಇದೆ, ಅವ್ರಿಗೆ ಬೆಳಿಗ್ಗೆ ನಾನು ಫೋನ್ ಮಾಡಿದೆ. ನಾನು ಬೆಳಿಗ್ಗೆ ಫೋನ್ ಮಾಡಿ ನಿನ್ನೆ ಫೋನ್ ಮಾಡಿ ಒಂದು 4 ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಮಿಕ್ಕಿದೆಲ್ಲ ಸೆಲೆಕ್ಷನ್ ಮಾಡಿ ಸಂಜೆ ಒಳಗೆ ಅಮೌಂಟ್ ಹಾಕ್ತಾಯಿದ್ದೀನಿ. ಒಂದು 2-3 ದಿವಸದಲ್ಲಿ ಅಲ್ಲಿಂದ ಲೋಡ್ ಮಾಡಿ ಹೊರಡ್ತಾ ಇದೆ. ನಾವು ಯಾವುದೋ ಒಂದು ಗಟ್ಟಿ ಮನಸ್ಸಿಂದ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಆ ರೀತಿ ಎಲ್ಲರೂ ಮಾಡೋಕೆ ಹೋಗಬೇಡಿ. ನೀವೇ ಸ್ವಯವಾಗಿ ಹೋಗಿ ಸ್ವಯವಾಗಿ ತೊಗೊಂಡು ಲೋಡೆಲ್ಲ ಆದಮೇಲೆ ನೀವು ಹೊರಡಿ, ನೀವು ಫ್ಲೈಟಲ್ಲೋ ಟ್ರೈನಲ್ಲೋ ನೀವು ಹೊರಟು ಬನ್ನಿ. ನೀವು ಮೈನ್ ಅದು ಸರ್, ನಮ್ಮ ಪ್ರತಿಯೊಬ್ಬ ರೈತ ಬಾಂಧವರು ತಿಳ್ಕೊಬೇಕಾಗಿರೋದು ಸರ್. ನಾವು ಎಮ್ಮೆಗಳಾಗಲಿ ಹಸುಗಳಾಗಲಿ ಒಂದು ವ್ಯಾಪಾರ ತಗೋಕೆ ಹೋಗ್ಬೇಕಾದ್ರೆ ಕೆಲವು ಕಡೆ ಮೋಸ ದಗ ಇದೆ ಸರ್. ಮೋಸ ದಗ ಅಂದರೆ ಹೆಂಗಂದರೆ, ಒಂದು 4-5 ಬರೋದನ್ನು 9 ಹಾಲು ಬರುತ್ತೆ ಅಂತ ಹೇಳೋದು. ಅದಕ್ಕೆ ನಾನಾ ರೀತಿ ನಾವು ಹಾಲು ಕರೆದು ನೋಡೋಕೆ ಬರ್ತೀವಪ್ಪ ಬೆಳಗ್ಗೆ ಅಂದರೆ, ಅದಕ್ಕೆ ಬೆಲ್ಲ ಬಾಳೆಹಣ್ಣು ನಾನಾ ರೀತಿ ಅದಕ್ಕೆ ಎಕ್ಸ್ಟ್ರಾ ಹಾಕಿ ಕೆಲವು ಇಂಜೆಕ್ಷನ್ಗಳು ಹಾಕಿ ಆ ರೀತಿ ಎಲ್ಲ ಮಾಡಿ ಇದು ಮಾಡ್ತಾರೆ. ಉದಾಹರಣೆಗೆ ಏನೆಂದರೆ, ನಾನೇ ಒಂದು ಕಡೆ ಯಾರಿಗೋ ಒಬ್ಬರಿಗೆ ರೈತರಿಗೆ ಹಸ ಕೊಡ್ಸೋಕೆ ಹೋಗಿದ್ದೆ. ಹಣ ಒಂದು ಟೈಮ್ಗೆ 10-12 ಹಾಲಿದೆ ಅಣ್ಣ ಅಂದರು. ಹಸ ನೋಡಿದ್ರೆ ಅಷ್ಟಿಲ್ಲ. ನೀನೇನಪ್ಪ 12 ಹಾಲು ಹೇಳ್ತಾ ಇದೀಯ ಒಂದು ಟೈಮ್ಗೆ ಅಂದೆ. ಅಣ್ಣ ಗೋಪಣ್ಣ ನಾನು ನಿಮ್ಗೇನು ಹೇಳ್ಬೇಕಣ್ಣ, ಬಂದು ಹಾಲು ಕರೆದು ನೋಡೋಣ ಅಂದ. ಸರಿ ಆಯ್ತಪ್ಪ ಬೆಳಗ್ಗೆ ಬರ್ತೀನಪ್ಪ ಅಂದೆ. ಸರ್ ಬೆಳಗ್ಗೆ ಹೋಗಿ ನಾವು ಹಾಲು ಕರೆದು ನೋಡೋಕೆ ಹೋಗ್ತೀವಿ, 5 ಬಂದಿದೆ ಎದರಲ್ಲಿ ಹಸುವಲ್ಲಿ. ಅವನು ಬೇರೆಯವರಾಗಿದ್ದರೆ ಯಾವ ರೀತಿ ಮಾಡಿರೋನೋ ಗೊತ್ತಿಲ್ಲ. ನಾವಾಗ ಹೋದ್ವಿ ಕಣ್ಣಾರೆ. ನಾವೇನು ಮಾಡ್ತೀವಿ ಅಂದರೆ ಬಗೆಟ್ ನೋಡ್ತೀವಿ, ಹೆಂಗೇಳಿ ಪ್ರತಿಯೊಂದು ಚೆಕ್ ಮಾಡ್ತೀವಿ. ಕೆಲವು ರೈತರುಗಳೆಲ್ಲ ಏನು ಮಾಡ್ತಾರೆ, ನಂಬಿಕೆ ಹೋಯ್ತಾರ. ಆ ರೀತಿ ಭಾಳ ಮೋಸ ಹೋಗೋದು ಚಾನ್ಸ್ ಇದೆ ಸರ್. ಆದಷ್ಟು ಹೋಗಬಾರ್ದು ಅಂತೇಳಿ ನನ್ನ ಈ 62 ಅನುಭವದಲ್ಲಿ ನಾನು ಸ್ವಲ್ಪ ನನ್ನ ಅನುಭವದ ನಾನು ಹೇಳ್ತಾ ಇದ್ದೀನಿ ಸರ್. ಆತ್ಮೀಯರೇ, ಮುರ್ರಾ ಎಮ್ಮೆಯನ್ನು ಹರಿಯಾಣದಿಂದ ತರಬೇಕಾದ್ರೆ ನಾವು ಗಮನಿಸಬೇಕಾದ ಅಂಶಗಳ ಬಗ್ಗೆ ತಿಳಿಸಿಕೊಟ್ಟ ಗೋಪಾಲ್ ನಾಯ್ಡು ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.